ಆಯ್ತು ಮುಂದಿನ ಸುದ್ದಿ ಹೋಗೋಣ ಮುಂದಿನ ಸುದ್ದಿ ಎಸ್ ಸಿದ್ದರಾಮಯ್ಯ ಅವರಿಗೆ ತಾಕತ್ತಿದ್ರೆ ಸ್ವಂತ ಪಕ್ಷ ಕಟ್ಲಿ ಬರೀ ಐ ಸೀಟ್ ಗೆದ್ಕೊಂಡು ಬನ್ನಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಯಾಕಪ್ಪ ಅಂದ್ರೆ ಈ ಚಾಲೆಂಜ್ ಹಾಕಿದ್ದಾರೆ ಅಂದ್ರೆ ಕೊಟ್ಟ ಕುದುರೆ ಏಲಾರ್ದವನು ವೀರನೂ ಅಲ್ಲ ಶುರನು ಅಲ್ಲ ಎಂಬ ಅಲ್ಲಮ ಪ್ರಭುಗಳ ಮಾತುಗಳನ್ನ ಕುಮಾರಸ್ವಾಮಿ ಅವರಿಗೆ ಒಂದಿಕೆ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ತಿರುಗೇಟ್ ಕೊಟ್ಟಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಬೆಳೆದಿದ್ದೆ ಜೆ ಡಿ ಎಸ್ನಲ್ಲಿ ನಮ್ಮ ಪಕ್ಷದಲ್ಲಿ ನಾವೆಲ್ಲ ಇದ್ದಾಗ ಐವತ್ತು ಸೀಟ್ ಗೆದ್ದಿದ್ವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಯಾರೂ ನಾನು ನಾನೊಬ್ಬರಿರಬೇಕಾದ್ರೆ ಅಂದರೆ ನನ್ನ ನಾಯಕತ್ವೇ ನಲವತ್ತು ಸೀಟ್ ಗೆದ್ದಿದ್ವಿ ಏಕಾಂಗಿಯಾಗಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ರಾಯಚೂರಲ್ಲಿ ಮಾತನಾಡ್ತಿದ್ರು ಕುಮಾರಸ್ವಾಮಿಯವರು ಈ ಹಿಂದೆ ಎಂ ಪಿ ಕುಮಾರಸ್ವಾಮಿ ಎಂ ಪಿ ಪ್ರಕಾಶು ಸಿಂಧೆ ಅವರೆಲ್ಲ ಇದ್ದರು ಅವರೆಲ್ಲ ಈಗ ಬಿಟ್ಟೋಗಿದ್ದಾರೆ ಇಲ್ಲ ಆದರೆ ಈಗಿನ ಕಾಂಗ್ರೆಸ್ ಕತೆ ಮುಗಿದೋಗಿದೆ ಬಿ ಜೆ ಪಿಗೆ ಪರೆಯ ಪಕ್ಷ ಇಲ್ಲ ಅನ್ನೋ ಥರ ಆಗ್ತಾಯಿದೆ ನಮಗೆ ಬೆಳೆಯೋದಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಜನರನ್ನು ಬದು ಜನರ ಬದುಕನ್ನು ಸರಿಪಡಿಸೋದಕ್ಕೆ ನನ್ನಲ್ಲಿ ಶಕ್ತಿ ಇದೆ ಹಿಂದೆ ಜಯಪ್ರಕಾಶ್ ನಾರಾಯಣ್ ಎಮರ್ಜೆನ್ಸಿ ವಿರುದ್ಧ ಸಂಘಟನೆ ಮಾಡಿ ಕಾಂಗ್ರೆಸ್ ವಿರುದ್ಧ ಎಲ್ಲರನ್ನ ಒಗ್ಗೂಡಿಸಿ ಜನತಾ ಪಾರ್ಟಿ ಕಟ್ಟಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಮೂರು ಜಿಲ್ಲೆ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಪಕ್ಷವನ್ನು ಕಟ್ತೀವಿ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಒಂದು ಎಚ್ಚರಿಕೆಯನ್ನು ಟಾಂಗನ್ನು ಕೊಟ್ಟಿದ್ದಾರೆ ಇದು ಕುಮಾರಸ್ವಾಮಿ ಅವರ ಮಾತು ತಾಕತ್ತಿದ್ರೆ ಸಿದ್ದರಾಮಯ್ಯ ಪಕ್ಷ ಕಟ್ಲಿ ಐದು ಗೆಲ್ಲಲಿ ಅಂತ ಅವರು ಗೊತ್ತು ಅವ್ರು ಕಟ್ಟಲ್ಲ ಅಂತ ಕಟ್ಟಕ್ಕಾಗಲ್ಲ ಅಂತ ಗೊತ್ತು ಪ್ರಾದೇಶಿಕ ಪಕ್ಷ ಒಂದು ಸಣ್ಣ ಪಕ್ಷ ಸ್ವಂತ ಪಕ್ಷ ಕಟ್ಟಿ ಉಳಿಸ್ಕೊಳ್ಳೋದ್ ಕಷ್ಟ ಅಷ್ಟೇ ಅದನ್ನ ಯಡಿಯೂರಪ್ಪ ಕಟ್ಟಿ ಆರ್ ಗೆದ್ದವ್ರೆ ರಾಮುಲು ಕಟ್ಟಿ ನಾಲ್ಕು ಗೆದ್ದವ್ರೆ ಆಮೇಲೆ ಸವಾಲು ಹೌದು ಕರೆಕ್ಟ್ ಒಂದ್ ಪಕ್ಷ ಕಟ್ಟಾಗ್ಲೇ ತಾನೆ ಸಂಸಾರ ನಡೆಸಾಗ್ಲೆ ಗೊತ್ತಾಗುತ್ತಾನೆ ಈಗ ಜನತಾ ಪರಿಗ ತೊಂಬತ್ನಾಕರಲ್ಲಿ ಗೆದ್ದಾಗ ಸಿದ್ದರಾಮಯ್ಯವರಿಂದ ಜೆಡಿಎಸ್ ಅಧಿಕಾರ ಬಂದಿರಲಿಲ್ಲ ಅಲ್ಲಿ ಜನತಾ ಪರಿವಾದ್ರ ದೊಡ್ಡ ನಾಯಕರುಗಳು ಅಲ್ವಾ ಹಂಗೆ ಸಿದ್ದರಾಮಯ್ಯ ಕಾರಣಕ್ಕೆ ಅಧಿಕಾರಕ್ಕೆ ಬರ್ತು ಅನ್ನೋದಾಗಿದ್ರೆ ಜೆಡಿಎಸ್ ಹೋದ್ರಲ್ಲ ಇವರು ಸಿದ್ದರಾಮಯ್ಯ ಅವತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಅವತ್ತೇನು ಅಧಿಕಾರಕ್ಕೆ ಬಂದ್ಬಿಟ್ರ ಜೆಡಿ ನವರು ಇಲ್ಲ ಸೊ ಹಾಗಾಗಿ ಅವ್ರವ್ರ ಕೆಪಾಸಿಟಿ ಅವರು ಚುನಾವಣೆಯನ್ನ ಮಾಡ್ತಾರೆ ಹಾಗೆ ನೋಡೋದೇ ಆದ್ರೆ ಸಾಮರ್ಥ್ಯಕ್ಕೆ ವಿಚಾರಕ್ಕೆ ಬರೋದೇ ಆದರೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಚುನಾವಣೆ ಗೆಲ್ಲಿಲ್ಲ ಸೊ ಹಾಗಾಗಿ ಒಂದ್ ಪಕ್ಷ ಕಟ್ಟೋದು ಈಸಿ ಅಲ್ಲ ಸುಮ್ನೆ ನಿಂತು ಮಾತಾಡೋದು ಬೇರೆ ಪಟೇಲನ್ ಬಂಡವಾಳ ಮದುವೆ ಮಾಡಿ ಎಲ್ಲರಿಗೂ ಊಟ ಹಾಕಲೇ ಗೊತ್ತಾಗೋದು ಪಟೇಲ್ ಗಿರಿ ಮಾಡ್ಕೊಂಡು ಮಾತಾಡ್ಕೊಂಡು ನಿತ್ಕೊಂಡ್ರಲ್ಲ ಅಷ್ಟೇ ಅಲ್ಲ ಇವರು ಸಿದ್ದರಾಮಯ್ಯ ಆರೋಪ ಏನಂದ್ರೆ ಈಗ ಹದಿನೆಂಟರ ಸಮೀಕ್ಷ ಸರ್ಕಾರ ಮಾಡಿದ್ರಲ್ವಾ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಆಗ ಕುಮಾರಸ್ವಾಮಿ ಸಿಎಂ ಮಾಡಿದ್ವಿ ಒಂದು ಕುದುರೆ ಕೊಟ್ಟು ಓಡ್ಸಪ್ಪ ಅಂದ್ರೆ ಕುದುರೆ ಓಡ್ಸಕ್ ಬರ್ದೇ ಅವ್ನಿಗೆ ಈ ತರ ಆಯ್ತನ ಬಿಟ್ಟು ಅಲ್ಲಮ ಪ್ರಭುಗಳ ವಚನವನ್ನ ಹೇಳಿ ಆ ತರ ವ್ಯಂಗ್ಯ ಮಾಡಿದ್ರು ಕುಮಾರಸ್ವಾಮಿಗೆ ಅಧಿಕಾರ ಕೊಟ್ಟರು ನಡ್ಸಕ್ ಆಗ್ಲಿಲ್ಲ ಅಂತ ಸೊ ಜೆಡಿಎಸ್ ಪಕ್ಷ ಮುಳುಗ್ತಾ ಇದೆ ಈ ಸಲ ಒಂದು ಹದ್ನೆಂಟರಿಂದ ಇಪ್ಪತ್ ಗೆಲ್ತರ ಏನಂತ ಮಂಡ್ಯದಲ್ಲೇ ಹೇಳಿದ್ವಿ ಸುಧಾಕರ್ ಹ್ಮ್ ಡಾಕ್ಟರ್ ಕೆ ಸುಧಾಕರ್ ಹ್ಮ್ ಬಸವರಾಜ್ ಮುನಿರತ್ನ ಸೇರಿದಂಗೆ ಕಾಂಗ್ರೆಸ್ ನ ಶಾಸಕರೆಲ್ಲ ಇದ್ರಲ್ಲ ರಮೇಶ್ ಜಾರ್ಕ್ ಇವರೆಲ್ಲ ಯಾರ್ ಶಿಷ್ಯಂದಿರು ಸುಧಾಕರ್ ಏನ್ ಹೇಳಿತು ಸಿದ್ದರಾಮಯ ಶಿಶಂದ್ರ ಅಲ್ವಾ ಕುಮಾರ ಸ್ವಾಮಿಗೆ ಮತ್ತೆ ಸಿದ್ಧಿ ಕಾಂಗ್ರೆಸ್ ಜೆಡಿಎಸ್ ನೇತ್ವ ಸರ್ಕಾರವನ್ನ ಬೆಳಸಿದ್ ಯಾರು ಹ್ಮ್ ಇದು ಸಿದ್ದರಾಮಶಿಶೇಂದ್ರ ಅಂತ ಹೇಳ್ಬೇಕಷ್ಟ ಈಗ ಹೇಳ್ತಾರೆ ಹ್ಮ್ ಈಗಿರ್ಬೇಕಾರೆ ಸಿದ್ದರಾಮಯ್ಯ ಕುದುರೆ ಮೇಲೆ ಹತ್ತಿಸ್ಬಿಟ್ಟು ಕುದುರೆ ಕಾಲ ಕಟ್ಟಾಕ್ಬಿಟ್ಟು ಎಳ್ದು ಎಳ್ದು ಬಿಳ್ಸಿದ್ಯಾರು ಸಿದ್ದರಾಮಯ್ಯನ ಆರೋಪ ಯಾರು ಕುಮಾರಸ್ವಾಮಿ ಮಾಡೋದು ಅದಕ್ಕೆ ಪುಷ್ಟಿ ಕೊಡುವಂತೆ ರಾಜೀನಾಮೆ ಕೊಟ್ಟ ಶಾಸಕರು ಮಾತಾಡ್ತಾರೆ ಯಾರೋ ಸುಧಾಕರ್ ಇವರೆಲ್ಲ ಮಾತಾಡ್ತಾರೆ ಮುನರತ್ನ ಎಲ್ಲ ಮಾತಾಡ್ತಾರೆ ನೀವೇತನ ಸ್ವಾಮಿ ಅಂತ ಸೊ ಹಾಗಾಗಿ ಕೊಟ್ಟ ಕುದುರೆಯನ್ನ ಏರಲಾಗದವನು ವೀರನೂ ಅಲ್ಲ ಅಂತ ಹೇಳ್ಬೇಕಾರೆ ಆ ಕುದುರೆಗೆ ಅಗ ಕಟ್ಟಿ ಎಳ್ದಿ ಎಳ್ದಿ ಬಿಳ್ಸಿದ್ ಯಾರು ಅಂತ ಮಾತಾಡ್ಬೇಕಲ್ಲ ರಾಜಕಾರಣದಲ್ಲಿ ನಾನು ಶುದ್ಧ ಅಸ್ತ ನನ್ ಪಾತ್ರ ಇಲ್ಲ ಗಂಟಾ ಘೋಷವಾಗಿ ಮಾತಾಡ್ಬೇಕು ತೊಟ್ಲು ತಗೋದು ಮಗುನು ಚೂಟದು ಮಾಡಿದ್ರೆ ಅವ್ರನ್ನ ಪೋಷಕರು ಅಂತ ಕರೆಯಲ್ಲ ಈಗ ಸಿದ್ದರಾಮಯ್ಯ ಎಲ್ಲ ಆಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ರು ಈಗ ಶಿಶೇಂದ್ರ ಆಗಿ ನೆಕ್ಸ್ಟ್ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂತ ಕನ್ಸ ಈಗ ಶಿಶಂದ್ರ ಶಿಶೇಂದ್ರಲ್ಲ ಬನ್ರಪ್ಪ ಬಂದ್ ಗೆಲ್ಸಣ ಮತ್ತೆ ಕಾಂಗ್ರೆಸ್ನ ಈಗ ಭಾಗ ತಗೊಂಡ್ ಮಕ್ಳೇ ಅಪ್ಪ ಅಮ್ಮನ್ ಸಾಕೋದಿಲ್ಲ ಹ್ಮ್ ಭಾಗ ತಗೊತಾರ ಜಮೀನ ಹೆಸರಲ್ಲಿ ಪಾಣಿ ಬಂದ್ಮೇಲೆ ಅವರೇ ಅಪ್ಪ ಅಮ್ಮನ್ ಕೆರೆ ಅನ್ನಲ್ಲ ಇನ್ ನೀವ್ ಯಾಕೆ ಹೋಯ್ತಾರೆ ಈಗ ಸಿದ್ದರಾಮಯ್ಯ ವಿರುದ್ಧ ಅತಿ ಸ್ಟ್ರಾಂಗ್ ಆಗಿ ಕಮೆಂಟ್ ಮಾಡ್ತಿರೋ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಯಾರಪ್ಪ ಅಂದ್ರೆ ಸುಧಾಕರೇ ಮೂವತ್ತ ಕೋಟಿ ಹಗರಣ ಸುಧಾಕರ್ ಅವ್ರು ಯಾವ ಜಿಲ್ಲೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಷ್ಟು ಗೆಲ್ಸ್ತಾರೆ ಅವ್ರು ಗೆಲ್ತಾರೆ ಸದ್ಯಕ್ಕೆ ಸದ್ಯಾವ ಸೀಮೆ ಹೋರಾಟ ಮತ್ತೆ ಹ್ಞೂ ಅವ್ರು ಉಸ್ತುವಾರಿ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಅವರು ಅದು ಗೆಲ್ಸೋಕ್ಕಾಗಲ್ಲ ಅಂತ ಎಮ್ ಟಿ ಬಿ ಬಲೆ ಹಾಕಲಿ ಇಲ್ಲ ಆ ಸ್ವಂತ ಜಿಲ್ಲೆಯವರು ಕೊಡಲ್ವಲ್ಲ ಅವರು ಅವ್ರು ರೂಲ್ಸ್ ಅದು ಸ್ವಂತ ಜಿಲ್ಲೆಯವರಿಗೆ ಉಸ್ತುವಾರಿ ಕೊಡಲ್ಲ ಸ್ವಂತ ಜಿಲ್ಲೆಯವ್ರಿಗೆ ಉಸ್ತುವಾರಿ ಕೊಡಲ್ಲ ಉಸ್ತುವಾರಿ ಕೊಡಲ್ವಾ ಹಾಂ ಆ ಥರ ಉಸ್ತುವಾರಿ ತಗೊಂಡಿರೋದು ಒಬ್ಬರೇ ಒಬ್ರು ಶ್ರೀರಾಮುಲು ಅವರು ಅದು ಹೋರಾಟ ಮಾಡಿ 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 ಡಿ ಸಿ ಎಂ ಕೊಡಲಿಲ್ಲ ನಾವು ಅಧಿಕಾರ ಗೆದ್ಬಿಡ್ತೀವಿ ಅಂತಂಗೆ ಮಾಡ್ತಾರ ಹಿಂಗೆ ಯಾರು ಅವರು ಅದು ಸೆಂಟ್ರಲ್ ಅವರು ರೂಲ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಅದೇ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡ್ತಿದ್ದಾರೆ ಇಲ್ಲಿ ಅವ್ರದೊಂದು ರೂಲ್ಸ್ ಅದೊಂದು ಪಾರ್ಟಿ ಮೊದಲೆಲ್ಲ ಇತ್ತು ಬಟ್ ಇವರು ಸಿಎಂ ಆದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ರೂಲ್ಸ್ ಉಸ್ತುವಾರಿಗಳು ನೇಮಕ ಮಾಡ್ತಿಲ್ಲ ಸರಿಯಾಗಿ